ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪ್ರೀತಿಯ ವೀಕ್ಷಕರೇ, ಸೃಷ್ಟಿಕರ್ತನ ಸೃಷ್ಟಿಗಳಲ್ಲಿ ಒಂದಾದಂತಹ ಇಬ್ಲೀಸನ ಕುರಿತು, ಅವನ ಉದ್ಭವದ ಕುರಿತು, ಅವನನ್ನು ಯಾವುದರಿಂದ ನಿರ್ಮಿಸಲ್ಪಟ್ಟಿದೆ, ಅವನು ಯಾಕಾಗಿ ಅವನ ಜೀವನದಲ್ಲಿ 4 ಬಾರಿ ಹತ್ತನು ಎಂಬ ವಿಷಯದ ಕುರಿತು ಇಂದು ನಿಮ್ಮ ಮುಂದೆ ವಿವರಿಸಲು ಉದ್ದೇಶಿಸ್ತಾ ಇದ್ದೇನೆ. ಪವಿತ್ರವಾದ ದೈವಿಕ ಗ್ರಂಥವಾದ ಪವಿತ್ರ ಕುರ್ಆನ್ನಲ್ಲಿ ಇಬ್ಲೀಸನ ಕುರಿತು ಪ್ರಸ್ತಾಪಿಸಲ್ಪಟ್ಟಿದೆ. ಈ ಇಬ್ಲೀಸನ್ನು ಸೃಷ್ಟಿಸಲ್ಪಟ್ಟದ್ದು ಬೆಂಕಿಯಿಂದಾಗಿದೆ, ಆದರೆ ದೇವಚರರನ್ನು ಸೃಷ್ಟಿಸಲ್ಪಟ್ಟದ್ದು ಅದು ಪ್ರಕಾಶದಿಂದವಾಗಿದೆ. ಅದೇ ರೀತಿ ಮನುಷ್ಯನ ಉದ್ಭವ ಮಣ್ಣಿನಿಂದಾಗಿದೆ ಎಂಬುದು ಪವಿತ್ರವಾದ ಕುರ್ಆನ್ ನಮ್ಮ ಮುಂದೆ ಸ್ಪಷ್ಟವಾಗಿ ಸಾರಿ ಹೇಳ್ತಾ ಇದೆ. ಪವಿತ್ರ ಕುರ್ಆನಿನ ವ್ಯಾಖ್ಯಾನ ಗ್ರಂಥಗಳಲ್ಲಿ ಈ ಇಬ್ಲೀಸನ ಕುರಿತು ವ್ಯಾಖ್ಯಾನಿಸಲ್ಪಟ್ಟದ್ದು ಅಬುಲ್ ಜಾನ್ ಎಂಬುದಾಗಿದೆ, ಜಿನ್ನು ವರ್ಗಗಳ ಪಿತಾ ಎಂಬುದಾಗಿದೆ ವಿವರಿಸಲ್ಪಟ್ಟಿರುವುದು. ಈ ಇಬ್ಲೀಸನು ಮಲಕಗಳೊಂದಿಗೆ ದೇವಚರರೊಂದಿಗೆ ಆಕಾಶ ಲೋಕದಲ್ಲಿ ಏರಿಸ್ತಾ ಇದ್ದ. ಈ ಇಬ್ಲೀಸನಿಗೆ ಬಾಣಲೋಕದಲ್ಲಿ ಅತ್ಯುತ್ತಮವಾದ ಸ್ಥಾನಮಾನವಿತ್ತು. ಅವನು ಮಲಕಗಳಿಗೂ ಸಹ ಗುರುವಾಗಿದ್ದ ಎಂದು ನಮ್ಮ ಗ್ರಂಥದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಈ ಇಬ್ಲೀಸನಿಗೆ ಅಜಾಜೀಲ್ ಎಂಬ ಹೆಸರು ಬಾಣಲೋಕದಲ್ಲಿ ಇತ್ತು ಎಂದು ಗ್ರಂಥಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಇಬ್ಲೀಸನನ್ನು ಶಪಿಸಲ್ಪಡಲು ಸ್ವರ್ಗಲೋಕದಿಂದ ಹೊರದಬ್ಬಲು ಕಾರಣಗಳು, ಅದರ ಚರಿತ್ರೆಗಳು ನಾವೆಲ್ಲ ತಿಳಿದಿರುವುದೇ ಆಗಿದೆ. ಇಬ್ಲೀಸ್ ಎಂಬುದರ ಅರ್ಥವೇ ಅಲ್ಲಾಹನ ಕಾರುಣ್ಯದಿಂದ ದೂರೀಕರಿಸಲ್ಪಟ್ಟವನು ಎಂಬುದಾಗಿದೆ, ಅಥವಾ ಅಲ್ಲಾಹನ ಕಾರುಣ್ಯದಿಂದ ನಿರಾಶೆ ಹೊಂದಿದವನು ಎಂಬುದಾಗಿದೆ ಇದರ ಅರ್ಥ. ಈ ಶಪಿಸಲ್ಪಟ್ಟ ಇಬ್ಲೀಸನ್ನು ಕಣ್ಣೀರಿಳಿಸಿ ಅತ್ತಂತಹ 4 ಸಂದರ್ಭಗಳಿವೆ, ಅದು ಯಾವುದೆಂದು ನಿಮಗೆ ತಿಳಿಯಿದೆಯೇ? ಅತ್ಯುತ್ತಮ ಸ್ಥಾನಮಾನಗಳನ್ನು ಆಕಾಶ ಲೋಕದಲ್ಲಿ ಹೊಂದಿದ ಈ ಇಬ್ಲೀಸ್, ಅವನು ಪ್ರಥಮ ಬಾರಿಗೆ ಕಣ್ಣೀರಿಟ್ಟು ಅತ್ತದ್ದು ಅವನನ್ನು ಅಲ್ಲಾಹನು ಶಪಿಸಿದ ಸಂದರ್ಭವಾಗಿತ್ತು. 1ನೇ ಸಂದರ್ಭ. ಇಬ್ಲೀಸನು ಕಣ್ಣೀರಿಳಿಸಿ ಅತ್ತಂತಹ 2ನೇ ಸಂದರ್ಭ, ಅವನು ಸ್ವರ್ಗಲೋಕದಲ್ಲಿ ದೇವಚರರೊಂದಿಗೆ ವಿಹರಿಸುತ್ತಾ ಇದ್ದನು. ಆ ಸ್ವರ್ಗಲೋಕದಿಂದ ಅವನನ್ನು ಭೂಮಿಗೆ ಇಳಿಸಿದ ಸಂದರ್ಭದಲ್ಲಾಗಿತ್ತು, ಒದ್ದೋಡಿಸಿದ ಸಂದರ್ಭದಲ್ಲಾಗಿತ್ತು ಇಬ್ಲೀಸನು ಕಣ್ಣೀರಿಳಿಸಿ ಅತ್ತಂತಹ 2ನೇ ಸಮಯ. ಇಬ್ಲೀಸನು ಕಣ್ಣೀರಿಳಿಸಿ ಅತ್ತಂತಹ 3ನೇ ಸಂದರ್ಭ, ವರನ್ನತ್ಹೀನ ಉಲಿದ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಜನಿಸಿದಂತಹ ಆ ಒಂದು ಸಂದರ್ಭದಲ್ಲಾಗಿತ್ತು ಇಬ್ಲೀಸನು ಕಣ್ಣೀರಿಳಿಸಿ ಅತ್ತದ್ದು. ಪ್ರವಾದಿಯ ಜನ್ಮದಿನದಿಂದ ಪುನೀತಗೊಂಡಂತಹ ಈ ತಿಂಗಳಲ್ಲಿ ಅವನು ಅತ್ಯಂತಹ ದುಃಖಕ್ಕೊಳಗಾಗುತ್ತಾನೆ. ಅವನ ಸಂತತಿಗಳು ಮಾತ್ರ ಈ ಒಂದು ತಿಂಗಳಲ್ಲಿ ದುಃಖವನ್ನು ಅಥವಾ ಸಂತೋಷವನ್ನು ಪ್ರಕಟಿಸದೇ ಇರುವುದು ಅವನ ಸಂತತಿಗಳು ಮಾತ್ರವಾಗಿದ್ದಾರೆ. ಇಬ್ಲೀಸನು ಅತ್ತಂತಹ 4ನೇ ಸಂದರ್ಭ, ವರನ್ನತ್ಹೀನ ಉನ್ಜಿಲತ್ ಫಾತಿಹತುಲ್ ಕಿತಾಬ್, ಪವಿತ್ರವಾದ ಸೂರತುಲ್ ಫಾತಿಹವನ್ನು ಅವತರಿಸಲ್ಪಟ್ಟಂತಹ ಸಂದರ್ಭದಲ್ಲಾಗಿದ್ದು ಈ ಶಪಿಸಲ್ಪಟ್ಟಂತಹ ಇಬ್ಲೀಸ್ ಕಣ್ಣೀರಿಳಿಸಿ ಅತ್ತದ್ದು. ಈ ಇಬ್ಲೀಸನು ಜೀವಮಾನ ಉದ್ದಕ್ಕೂ ಅಂತ ದಿನದವರೆಗೂ ಜನರನ್ನು ತಪ್ಪು ದಾರಿಗೆ ಎಳೆಯುವ ಪ್ರಯತ್ನಗಳನ್ನು ಸದಾ ಮಾಡುತ್ತಾ ಇರುತ್ತಾನೆ. ಅವನ ವಂಚನೆಯಿಂದ, ಅವನ ತಂತ್ರದಿಂದ ನಾವು ಸದಾ ಸಮಯ ಅಲ್ಲಾಹನಲ್ಲಿ ರಕ್ಷೆ ಬೇಡುತ್ತಲೇ ಇರಬೇಕು. ಅಲ್ಲಾಹನ ತೌಫೀಕ್.